ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ದಿನ ನಾವು ತಿನ್ನೋ ಆಹಾರ ಹೇಗೆ ಜೀರ್ಣವಾಗುತ್ತೆ ಹಾಗೂ ನಮ್ಮ ಜೀರ್ಣ ವ್ಯವಸ್ಥೆಯಲ್ಲಿ ಇರುವ ವಿವಿಧ ಭಾಗಗಳು ಮತ್ತು ಅವುಗಳ ಕೆಲಸ, ಈ ರೀತಿ ನಮ್ಮ ಜೀರ್ಣ ವ್ಯವಸ್ಥೆಗೆ ಸಂಬಂಧಪಟ್ಟ ವಿಷಯಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಹಣ್ಣುಗಳು, ಕಾಳುಗಳು, ಎಲೆಗಳು, ಗೆಡ್ಡೆ ಗೆಣಸುಗಳು ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳು, ಇವು ಒಂದು ಕಾಲದಲ್ಲಿ ಮನುಷ್ಯನ ಆಹಾರ, ಅಂದರೆ ನಮ್ಮ ಆದಿಮಾನವರ ಆಹಾರ. ಇವುಗಳನ್ನು ಜೀರ್ಣ ಮಾಡುವುದಕ್ಕೆ ನಮ್ಮ ಜೀರ್ಣ ವ್ಯವಸ್ಥೆಗೆ ದೊಡ್ಡ ಕೆಲಸವೇನೂ ಅಲ್ಲ. ಆದರೆ ಟೀ, ಕಾಫಿ, ವಿವಿಧ ರೀತಿಯ ಕೂಲ್ ಡ್ರಿಂಕ್ಸ್, ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್, ಬೇಕರಿ ಫುಡ್ಸ್, ಫಾಸ್ಟ್ ಫುಡ್ಸ್, ಚೈನೀಸ್ ಫುಡ್ಸ್, ಸ್ಟ್ರೀಟ್ ಫುಡ್ಸ್, ಬೋಂಡಾ ಬಜ್ಜಿ, ಬಿರಿಯಾನಿಗಳು, ಮದ್ಯಪಾನ, ಇವು ಈ ಆಧುನಿಕ ಕಾಲದಲ್ಲಿ ಮನುಷ್ಯನ ಆಹಾರ. ಸಹಜ ಸಿದ್ಧವಾಗಿ ಆಹಾರಕ್ಕೆ ಉಪ್ಪು, ಖಾರ, ಮಸಾಲೆ, ಎಣ್ಣೆ, ರುಚಿಗಾಗಿ ಕೆಲವು ರೀತಿಯ ಟೇಸ್ಟಿಂಗ್ ಪೌಡರ್ಸ್, ಆಕರ್ಷಣೆಗಾಗಿ ಕಲ್ಲರ್ಸ್, ನಂತರ ಅದರಲ್ಲಿ ನೀರಿನಾಂಶ ಖಾಲಿ ಆಗುವವರೆಗೂ ಬೇಯಿಸಿ ನಾವು ಅದನ್ನು ತಿಂತೀವಿ. ಇನ್ನು ಇಂತಹ ಆಹಾರವನ್ನು ಜೀರ್ಣ ಮಾಡಿ ಮತ್ತು ಅದರಲ್ಲಿರುವ ಪೋಷಕಾಂಶಗಳನ್ನು ನಮ್ಮ ದೇಹಕ್ಕೆ ಸೇರಿಸಿ ಉಳಿದ ವೇಸ್ಟ್ ಪದಾರ್ಥಗಳನ್ನು ದೇಹದ ಹೊರಗೆ ಕಳಿಸೋದೇ ನಮ್ಮ ಜೀರ್ಣ ವ್ಯವಸ್ಥೆಯ ಮುಖ್ಯವಾದ ಕೆಲಸ. ನಾವು ತಿನ್ನೋ ಆಹಾರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಗಳು ಇರುತ್ತೆ ಮತ್ತು ಅಲ್ಪ ಮಟ್ಟದಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರುತ್ತೆ. ಈ ಪೋಷಕಾಂಶಗಳು ನೇರವಾಗಿ ರಕ್ತದಲ್ಲಿ ಸೇರೋದಿಲ್ಲ. ನಮ್ಮ ಜೀರ್ಣ ವ್ಯವಸ್ಥೆ ನಾವು ತಿನ್ನೋ ಆಹಾರದ ಪೋಷಕಾಂಶಗಳನ್ನು ಸರಳ ರೂಪಕ್ಕೆ ಬದಲಾಯಿಸಿ ರಕ್ತಕ್ಕೆ ಸೇರಿಸುತ್ತೆ. ಜೀರ್ಣಕ್ರಿಯೆಯಲ್ಲಿ ಪ್ರೋಟೀನ್ಸ್ ಅಮೈನೋ ಆಸಿಡ್ಸ್ ಆಗಿ, ಫ್ಯಾಟ್ಸ್ ಫ್ಯಾಟಿ ಆಸಿಡ್ಸ್ ಆಗಿ, ಕಾರ್ಬೋಹೈಡ್ರೇಟ್ಸ್ ಗ್ಲೂಕೋಸ್ ಆಗಿ ಬದಲಾಗುತ್ತೆ. ಜೀರ್ಣವಾಗದ ವ್ಯರ್ಥ ಪದಾರ್ಥಗಳನ್ನು ಹೊರಗೆ ಕಳಿಸೋದು, ವಿಷ ಪದಾರ್ಥಗಳನ್ನು ನಾಶ ಮಾಡೋದು, ಆಹಾರದ ಜೊತೆ ನಮ್ಮ ದೇಹಕ್ಕೆ ಸೇರೋ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡೋದು, ಇವೆಲ್ಲ ನಮ್ಮ ಜೀರ್ಣ ವ್ಯವಸ್ಥೆ ಮಾಡೋ ಕೆಲಸನೇ. ನಮ್ಮ ಜೀರ್ಣ ವ್ಯವಸ್ಥೆ ಬಾಯಿಯಿಂದ ಪ್ರಾರಂಭವಾಗಿ ಗುದದ್ವಾರದವರೆಗೆ ಇರುತ್ತೆ. ಇದರಲ್ಲಿ ತುಂಬ ಭಾಗಗಳು ಒಂದರ ಜೊತೆ ಒಂದು ಅಂಟಿಕೊಂಡ ಹಾಗೆ ಇರುತ್ತೆ. ಇದನ್ನು ಅಲಿಮೆಂಟ್ರಿ ಕ್ಯಾನಲ್ ಅಂತ ಕರೀತಾರೆ. ಇದರ ಒಟ್ಟು ಉದ್ದ 30 ಅಡಿಗಳು. ಬಾಯಿಯಲ್ಲಿರುವ ಹಲ್ಲುಗಳು ಮತ್ತು ನಾಲಿಗೆ ಆಹಾರವನ್ನು ಅಗೆಯಲು ಉಪಯೋಗಕ್ಕೆ ಬರುತ್ತೆ. ಆದರೆ ಆಹಾರವನ್ನು ಮೃದುವಾಗಿ ಮಾಡಲು ಬಾಯಿಯಲ್ಲಿ ಲಾಲಾಜಲ ಬಿಡುಗಡೆಯಾಗುತ್ತೆ. ಒಬ್ಬ ಮನುಷ್ಯನಲ್ಲಿ ಒಂದು ದಿನಕ್ಕೆ 1 ರಿಂದ 1.5 ಲೀಟರ್ ಲಾಲಾಜಲ ಬಿಡುಗಡೆಯಾಗುತ್ತೆ. ನಾವು ತಿನ್ನೋ ಆಹಾರ ನಮ್ಮ ಬಾಯಿಯಿಂದಾನೇ ಜೀರ್ಣವಾಗೋದಕ್ಕೆ ಪ್ರಾರಂಭವಾಗುತ್ತೆ. ಅನ್ನವನ್ನು ಚೆನ್ನಾಗಿ ಅಗೆದು ನುಂಗುವುದರಿಂದ ನಮ್ಮ ಬಾಯಿಯಲ್ಲೇ 30%ರಷ್ಟು ಜೀರ್ಣಕ್ರಿಯೆ ಮುಗಿದು ಹೋಗುತ್ತೆ. ಈ ರೀತಿ ಮಾಡುವುದರಿಂದ ನಮ್ಮ ಜೀರ್ಣ ವ್ಯವಸ್ಥೆಯಲ್ಲಿರುವ ಉಳಿದ ಭಾಗಗಳ ಮೇಲೆ ಇರುವ ಕೆಲಸ ಕಮ್ಮಿಯಾಗುತ್ತೆ. ಆದರೆ ನಾವು ಆಹಾರವನ್ನು ತೆಗೆದುಕೊಳ್ಳುವಾಗ ಆಹಾರವನ್ನು ನೋಡ್ತಾ, ಅದರ ವಾಸನೆಯನ್ನು ಸೇವಿಸುತ್ತಾ ಆಹಾರವನ್ನು ತೆಗೆದುಕೊಂಡರೆ ಹೆಚ್ಚಿನ ಮಟ್ಟದಲ್ಲಿ ಲಾಲಾಜಲ ಬಿಡುಗಡೆಯಾಗಿ ಸಂಪೂರ್ಣ ಜೀರ್ಣಕ್ರಿಯೆ ನಡೆಯುತ್ತೆ. ಅದು ಬಿಟ್ಟು ಟಿವಿ ನೋಡ್ತಾ, ಮೊಬೈಲ್ ನೋಡ್ತಾ, ಮಾತನಾಡುತ್ತಾ ತಿಂದರೆ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತೆ. ಯಾಕೆ ಅಂದರೆ ಜೀರ್ಣಕ್ರಿಯೆಗೆ ಬೇಕಾದ ರಾಸಾಯನಿಕಗಳನ್ನು, ದ್ರವಗಳನ್ನು ಮೆದುಳು ನಿಯಂತ್ರಿಸುತ್ತೆ. ಆದ್ದರಿಂದ ತಿನ್ನುವಾಗ ನಿಮ್ಮ ನೋಟ ತಿಂಡಿ ಮೇಲೇನೆ ಇರಲಿ. ನಮ್ಮ ಲಾಲಾಜಲದಲ್ಲಿ ಲೈಸೋಜೈಮ್ ಅನ್ನೋ ಆಂಟಿ ಬ್ಯಾಕ್ಟೀರಿಯಲ್ ಅಂಶ ಕೂಡ ಇರುತ್ತೆ. ಇದು ನ್ಯಾಚುರಲ್ ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ. ಇದರಿಂದಾನೆ ನಮ್ಮ ದೇಹದ ಹೊರಭಾಗದಲ್ಲಿ ಆಗುವ ಗಾಯಗಳಿಗಿಂತ ಬಾಯಿಯಲ್ಲಿ ಆಗೋ ಗಾಯಗಳು ಬೇಗ ವಾಸಿಯಾಗುತ್ತೆ. ಇನ್ನು ಪ್ರಾಣಿಗಳಲ್ಲಿ ಲಾಲಾಜಲದ ಜೊತೆ NGF ಅನ್ನೋ ಅಂಶ ಕೂಡ ಇರುತ್ತೆ. ಇದು ಲೈಸೋಜೈಮ್ಗಿಂತ ಪವರ್ಫುಲ್. ಅದಕ್ಕೆ ಅವು ತಮ್ಮ ನಾಲಿಗೆಯಿಂದಾನೇ ಗಾಯವನ್ನು ಕ್ಲೀನ್ ಮಾಡಿ ಬೇಗ ವಾಸಿ ಮಾಡಿಕೊಳ್ಳುತ್ತೆ. ನಮ್ಮ ಕತ್ತಿನ ಭಾಗದಲ್ಲಿ ವಾಯುನಾಳ ಹಾಗೂ ಆಹಾರ ನಾಳ, ಇವೆರಡು ಒಂದರ ಪಕ್ಕದಲ್ಲಿ ಒಂದು ಇರುತ್ತೆ.
ಆಹಾರವನ್ನು ನುಂಗುವಾಗ ಆಕಸ್ಮಿಕವಾಗಿ ಆಹಾರ ವಾಯುನಾಳದ ಒಳಗೆ ಹೋಗುವ ಅವಕಾಶ ಇದೆ. ಇದನ್ನು ನಿಯಂತ್ರಿಸಲು ವಾಯುನಾಳದ ಮೇಲೆ ಎಪಿಗ್ಲೋಟಿಸ್ ಅನ್ನೋ ಬಾಗಿಲು ಇರುತ್ತೆ. ನಾವು ಆಹಾರವನ್ನು ನುಂಗುವಾಗ ಈ ಎಪಿಗ್ಲೋಟಿಸ್ ವಾಯುನಾಳವನ್ನು ಮುಚ್ಚಿಬಿಡುತ್ತೆ. ಒಂದು ವೇಳೆ ಆಕಸ್ಮಿಕವಾಗಿ ವಾಯುನಾಳದ ಒಳಗೆ ಆಹಾರ ಹೋದರೆ ಕೆಮ್ಮಿನ ಮುಖಾಂತರ ಅದು ಹೊರಗೆ ಬರುತ್ತೆ. ಹಲ್ಲುಗಳು, ನಾಲಿಗೆ, ಲಾಲಾಜಲದ ಸಹಾಯದಿಂದ ಮೆತ್ತಗೆ ಆದ ಆಹಾರವನ್ನು ಬೋಲ್ಸ್ ಅಂತ ಕರೀತಾರೆ. ಇದು ಅನ್ನನಾಳದ ಸಹಾಯದಿಂದ ಹೊಟ್ಟೆಗೆ ಸೇರುತ್ತೆ. ಅನ್ನನಾಳ ಸುಮಾರು 25 ಸೆಂಟಿಮೀಟರ್ ಉದ್ದ ಇರುತ್ತೆ. ಇದರಲ್ಲಿರುವ ವಿಭಿನ್ನ ಆಕಾರ ಆಹಾರವನ್ನು ಜೀರ್ಣಾಶಯಕ್ಕೆ ಚಲಿಸುವಂತೆ ಮಾಡುತ್ತೆ. ಈ ಚಲಾವಣೆಯನ್ನು ಪೆರಿಸ್ಟೇಲಿಸಿಸ್ ಅಂತ ಕರೀತಾರೆ. ನಾವು ಯಾವ ಭಂಗಿಯಲ್ಲೂ ಇದ್ದರೂ ಸಹ ಪೆರಿಸ್ಟೇಲಿಸಿಸ್ನಿಂದ ಆಹಾರ ಯಾವಾಗಲೂ ಜೀರ್ಣಾಶಯಕ್ಕೆ ಹೋಗುತ್ತೆ. ಕೇವಲ ಆಹಾರ ಜೀರ್ಣವಾಗದ ಪರಿಸ್ಥಿತಿಯಲ್ಲಿ ಇದ್ದಾಗ ರಿವರ್ಸ್ ಪೆರಿಸ್ಟೇಲಿಸಿಸ್ನಿಂದ ಆಹಾರ ಹೊಟ್ಟೆಯಿಂದ ಬಾಯಿಗೆ ಬರುತ್ತೆ. ಇದನ್ನೇ ನಾವು ವಾಮಿಟಿಂಗ್ ಅಂತ ಕರಿತೀವಿ. ಅನ್ನನಾಳದಿಂದ ಆಹಾರ ಜಠರಕ್ಕೆ ಸೇರುತ್ತೆ, ಅಂದರೆ ಜೀರ್ಣಾಶಯಕ್ಕೆ ಸೇರುತ್ತೆ. ಈ ಜೀರ್ಣಾಶಯದಲ್ಲಿ ಅತಿ ಭಯಂಕರವಾದ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ. ಈ ಆಸಿಡ್ ಎಷ್ಟು ಡೇಂಜರ್ ಅಂದರೆ ಇದು ನಮ್ಮ ಕೈ ಮೇಲೆ ಬಿದ್ದರೂ ಸಹ ನಮ್ಮ ಕೈ ಸುಟ್ಟು ಹೋಗುತ್ತೆ. ಆದರೆ ಇದರ ಅಪಾಯದಿಂದ ಕಾಪಾಡಲು ಜೀರ್ಣಾಶಯದ ಗೋಡೆಗಳ ಮೇಲೆ ಮ್ಯೂಕಸ್ ಅನ್ನೋ ಲೇಯರ್ ಇರುತ್ತೆ. ಇದು ಆಸಿಡ್ನಿಂದ ಹೊಟ್ಟೆಯನ್ನು ಕಾಪಾಡುತ್ತೆ. ನಮ್ಮ ಜೀರ್ಣಾಶಯದಲ್ಲಿ ಸುಮಾರು 1-4 ಲೀಟರ್ ಆಹಾರ ಹಿಡಿಸುತ್ತೆ. ಜೀರ್ಣಾಶಯದಲ್ಲಿರುವ ಆಸಿಡ್ ಆಹಾರದಲ್ಲಿರುವ ಕ್ರಿಮಿಗಳನ್ನು ನಾಶ ಮಾಡುತ್ತೆ. ಅದೇ ರೀತಿ ಆಹಾರವನ್ನು ಆಮ್ಲೀಯವಾಗಿ ಬದಲಾಯಿಸುತ್ತೆ. ಆಹಾರದಲ್ಲಿರುವ ಪ್ರೋಟೀನ್ಸ್ ಜೀರ್ಣ ಆಗಬೇಕು ಅಂದರೆ ಆಹಾರ ಆಮ್ಲೀಯವಾಗಿ ಬದಲಾಗಲೇಬೇಕು. ಇಲ್ಲಿ ಆಹಾರ ಜೀರ್ಣ ಆಗೋದಕ್ಕೆ 3-4 ಗಂಟೆಗಳ ಸಮಯ ಹಿಡಿಸುತ್ತೆ. ಇನ್ನು ಜೀರ್ಣಾಶಯ ಆಹಾರವನ್ನು ವಿವಿಧ ರೀತಿಯಾಗಿ ಅಲುಗಾಡಿಸುತ್ತೆ, ಅಂದರೆ ಮಿಕ್ಸ್ ಮಾಡುತ್ತೆ. ಇದನ್ನು ಕೈಮ್ ಅಂತ ಕರೀತಾರೆ. ಜೀರ್ಣಾಶಯದ ಕೊನೆಯಲ್ಲಿ ಪೈಲೋರಿಕ್ ಸ್ಪಿಂಕ್ಟರ್ ಅನ್ನೋ ಒಂದು ವಾಲ್ ಇರುತ್ತೆ. ಇದು ಆಹಾರವನ್ನು 20 ಸೆಕೆಂಡುಗಳಿಗೆ ಒಂದು ಸಾರಿ ಸ್ವಲ್ಪ ಸ್ವಲ್ಪ ಚಿಕ್ಕ ಕರುಳಿಗೆ ಬಿಡುಗಡೆ ಮಾಡುತ್ತೆ. ಚಿಕ್ಕ ಕರುಳಿನ ಮೊದಲನೇ ಭಾಗವನ್ನು ಡಿಯೋಡೆನಿಮ್ ಅಂತ ಕರೀತಾರೆ. ಇದು 25-28 ಸೆಂಟಿಮೀಟರ್ ಉದ್ದ ಇರುತ್ತೆ. ಇದಕ್ಕೆ ಲಿವರ್, ಪ್ಯಾಂಕ್ರಿಯಸ್ ಕನೆಕ್ಟ್ ಆಗಿ ಇರುತ್ತೆ. ಪ್ಯಾಂಕ್ರಿಯಸ್ ಜೀರ್ಣರಸವನ್ನು, ಲಿವರ್ ಪಿತ್ತರಸವನ್ನು ಡಿಯೋಡೆನಿಮ್ಗೆ ಬಿಡುಗಡೆ ಮಾಡುತ್ತೆ. ನಾವು ತಿಂದ ಆಹಾರದಲ್ಲಿ ಕೊಬ್ಬು ಜೀರ್ಣ ಆಗಬೇಕು ಅಂದರೆ ಲಿವರ್ನಿಂದ ಬರೋ ಪಿತ್ತರಸ ತುಂಬ ಮುಖ್ಯ. ಅದೇ ರೀತಿ ಚಿಕ್ಕ ಕರುಳು ಕೂಡ ಕೆಲವು ರೀತಿಯ ರಸಗಳನ್ನು ಬಿಡುಗಡೆ ಮಾಡುತ್ತೆ. ಈ ರೀತಿ ಇವೆಲ್ಲ ಬೆರೆತು ಆಹಾರ ಜೀರ್ಣವಾಗೋ ರೀತಿ ನೋಡುತ್ತೆ. ಇನ್ನು ನಮ್ಮ ಚಿಕ್ಕ ಕರುಳು ಸುಮಾರು 20 ಅಡಿ ಉದ್ದ ಇರುತ್ತೆ. ಇದರ ಒಳಗೆ ಇರೋ ಗೋಡೆಗಳ ಮೇಲೆ ವಿಲ್ಲಿ ಅನ್ನೋ ಕೂದಲಿನ ರೀತಿ ನಿರ್ಮಾಣಗಳು ಇರುತ್ತೆ. ಇವು ಜೀರ್ಣವಾದ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಸೆಳೆದುಕೊಂಡು ರಕ್ತದಲ್ಲಿ ಬೆರೆಸುತ್ತೆ. ನಂತರ ಜೀರ್ಣವಾಗದ ಆಹಾರ ದೊಡ್ಡ ಕರುಳನ್ನು ಸೇರುತ್ತೆ. ದೊಡ್ಡ ಕರುಳಿನ ಉದ್ದ 5 ಅಡಿ, ಆದರೆ ಚಿಕ್ಕ ಕರುಳಿಗೆ ಹೋಲಿಸಿದರೆ ಇದು 2ರಷ್ಟು ಮಂದ ಇರುತ್ತೆ. ಇನ್ನು ದೊಡ್ಡ ಕರುಳಿನಲ್ಲಿ ಜೀರ್ಣವಾಗದ ಆಹಾರದಲ್ಲಿರುವ ನೀರು ಮತ್ತು ವಿಟಮಿನ್ಗಳು ವಿಲ್ಲಿನ ಸಹಾಯದಿಂದ ರಕ್ತದಲ್ಲಿ ಸೇರುತ್ತೆ. ಜೀರ್ಣವಾಗದ ಆಹಾರದಲ್ಲಿ ಬ್ಯಾಕ್ಟೀರಿಯಾ ವಿಟಮಿನ್ಗಳನ್ನು ತಯಾರು ಮಾಡುತ್ತೆ. ಉಳಿದ ವ್ಯರ್ಥ ಮಲವಾಗಿ ಬದಲಾಗುತ್ತೆ. ನಂತರ ಮಲ ರೆಕ್ಟಮ್ ಅನ್ನೋ ಭಾಗವನ್ನು ಸೇರುತ್ತೆ. ಇಲ್ಲಿಂದ ಮಲವಾಗಿ ಹೊರಗೆ ಬರುತ್ತೆ. ಈ ರೀತಿ ನಾವು ತಿಂದ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿ ಮಲವಾಗಿ ಹೊರಗೆ ಬರುತ್ತೆ. ಆದರೆ ನಾವು ಆರೋಗ್ಯವಾಗಿ ಇರುವುದಕ್ಕೆ ಕೇವಲ ಜೀರ್ಣವ್ಯವಸ್ಥೆ ಬಗ್ಗೆ ತಿಳಿದುಕೊಂಡರೆ ಸಾಲದು. ಜೀರ್ಣವ್ಯವಸ್ಥೆಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಜೀರ್ಣವ್ಯವಸ್ಥೆಯ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಷ್ಕಾರದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಇದು ಫ್ರೆಂಡ್ಸ್ ಜೀರ್ಣವ್ಯವಸ್ಥೆಗೆ ಸಂಬಂಧಪಟ್ಟಂಥ ಅತ್ಯಂತ ಮುಖ್ಯವಾದ ಸಮಾಚಾರ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ,
ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.